आर तिंगल नंतरदल्लि नावु हिंपडितिवि अंद्रे अग्रिमेंट इल्लिगे निल्लिस्तीवि मुंदे माडल्ल नीवु हेळिद तप्पु अंत गोत्तागिदे इन्नु माडल्ल अंत हेळिद नंतरदल्लि ಒಂದೂವರೆ ವರ್ಷ ಕಂಟಿನ್ಯೂ ಬಂತು ಆರು ತಿಂಗಳಲ್ಲ ಒಂದೂವರೆ ವರ್ಷ ಒಂದು ಅಗ್ರಿಮೆಂಟ್ ಸೈನ್ ಹಾಕಿದ ಮೇಲೆ ಅದನ್ನ ಕ್ಯಾನ್ಸಲ್ ಮಾಡುವಂತಹ ಅಧಿಕಾರ ಕೂಡ ಆ ವಿಚಾರದಲ್ಲಿ ಇರುತ್ತೆ ಯಾಕೆ ಅಜಯ್ ದೇವಗನ್ ಅಜಯ್ ಕುಮಾರ ಹಿಂದಿ ನಟ ಅವರು ಕ್ಯಾನ್ಸಲ್ ಮಾಡಲಿಲ್ವಾ ಅವಾಗ ಅವರಿಗೆಲ್ಲ ಕಾನೂನು ಸೆಪರೇಟ್ ಆಗಿ ಏನಾದರೂ ಬಂತ ಆಯ್ತು ಆರು ತಿಂಗಳಾದ್ಮೇಲೆ ನಿಲ್ಲಿಸ್ತಾನೆ ಅಂದ್ರೆ ಇಲ್ಲ ಒಂದೂವರೆ ವರ್ಷ ಕಂಟಿನ್ಯೂ ನಡೀತು ಅದಾದ್ಮೇಲೆ ನಿಲ್ತಾ ಇಲ್ಲ ನೀವು ಹೇಳ್ತಿದ್ರಲ್ಲ ವ್ಯಕ್ತಿಗತವಾಗಿ ಹೋರಾಟ ಇರಬಾರದು ವ್ಯಕ್ತಿ ಮೇಲೆ ಟಾರ್ಗೆಟ್ ಇರಬಾರದು ಒಂದು ವ್ಯವಸ್ಥೆಯ ವಿರುದ್ಧ ಹೋರಾಟ ಇರಬೇಕು ಅಂತ ಅಷ್ಟೆಲ್ಲ ಪ್ರಜ್ಞೆ ಇರುವಂತವನು ನಮ್ಮ 11 ಬಗ್ಗೆ ಯಾಕೆ ಮತ್ತೆ ಪ್ರಮೋಟ್ ಮಾಡಿದ ನಮ್ಮ 11 ಇನ್ನು ಯಾಕೆ ನಡೆಸ್ತಿದಾನ ಹಾಗಾದ್ರೆ ಅವತ್ತು 6 ತಿಂಗಳಿಗೆ ನಿಲ್ಲಿಸ್ತೀನಿ ಅಂತಾನು 1 ವರ್ಷ ಕಂಟಿನ್ಯೂ ಆದಮೇಲೂ ಕೂಡ ಈಗ ಯಾಕೆ ನಮ್ಮ 11 ನಡೆಯುತ್ತಿದೆ ಇದನ್ನ ಪ್ರಶ್ನೆ ಮಾಡಿದಕ್ಕೆ ಅಂದಾಭಿಮಾನಿಗಳು ಯಾರಿವತ್ತು ನಮ್ಮ ಧರ್ಮದವರು ನಮ್ಮೋರೇ ಅಂತ ಹೇಳ್ಕೊಂಡ ಬಂದ್ರಲ್ಲಪ್ಪ ಇದೇ ಧರ್ಮದವರು ಪ್ರಜ್ಞೆ ಇರಬೇಕಾಯ್ತು ಆ ನಟ ಮಾಡ್ತಿರೋ ಅಂತ ಕೆಲಸಕ್ಕೆ ನಾವು ಯಾವತ್ತಾದ್ರೂ ಈ ಜೂಜಿನ್ ವಿಚಾರ ಬಿಟ್ಟು ಅವನ್ ಪರ್ಸನಲ್ ಆಗಿ ಯಾವತ್ತಾದ್ರೂ ಅವನ್ನ ಟಾರ್ಗೆಟ್ ಮಾಡ್ಕೊಂಡು ಏನಾದ್ರೂ ಮಾತಾಡಿದೀವ ಅಥವಾ ಅವನ ಮನೆ ಹೆಣ್ಣುಮಕ್ಳಿಗೆ ಏನಾದ್ರೂ ಅಸಭ್ಯವಾಗಿ ಮಾತಾಡಿದೀವ ನಾವು ದೇಶದ ಹಿತಕ್ಕೋಸ್ಕರ ಕರ್ನಾಟಕದ ಹಿತಕ್ಕೋಸ್ಕರ ಜೂಜಾಡ್ಸೋದು ತಪ್ಪು ಅಂತ ಹೇಳಿದಾಗ ಅವನ್ ನಾಯಕ ನಟನಾದವನು ಕಟ್ಟಿಕೊಂಡಂತವನು ಅಭಿಮಾನಿ ಸಂಘ ಕಟ್ಟಿದ್ರದೊಂದೇ ಅಲ್ಲ ಆ ರಾಜ್ಯಾಧ್ಯಕ್ಷ ಏನಿದಾನಲ್ಲ ಅವನ್ ಬಾಲತ್ರ ಹಿಂದ್ಗಡೆ ಓಡಾಡ್ತಿರ್ತಾನಲ್ಲ ಯಾವಾಗ್ಲೂ ಅವನ್ ಹಿಂದನೆ ಆಡ್ಕೊಂಡಿರ್ತಾನಲ್ಲ ಅವನು ನಮ್ಮನೆ ರೌಡಿಗಳನ್ನ ಕರ್ಕೊಂಡು ಬಂದು ಕೊಲೆ ಮಾಡುವಂತ ಪ್ರಯತ್ನ ಅಥವಾ ರೌಡಿಸಂ ಮಾಡುವಂತ ಪ್ರಯತ್ನ ಪಟ್ಟಾಗ್ಲೂ ಆ ನಾಯಕ ಸ್ವಲ್ಪ ನೆಟ್ವರ್ಕ್ ಸಮಸ್ಯೆ ಆಗ್ತಿದೆ ಅದಾದ ನಂತರದಲ್ಲಿ ಅಭಿಮಾನಿಗಳು ನಮ್ಮನೆ ಹೆಣ್ಣು ಮಕ್ಕಳನ್ನ ಎಷ್ಟು ಅಸಭ್ಯವಾಗಿ ಮೆರೆದ್ರು ಅಂತಂದ್ರೆ ಇದೇ ಹಿಂದೂ ಸನಾತನ ಧರ್ಮ ಅಂತ ಹೇಳ್ಕೊಂಡು ಬರ್ತಿರಲ್ಲಪ್ಪ ಅವಾಗ ನಿಮ್ಗೆ ಹಿಂದೂ ಹೆಣ್ಮಕ್ಳು ನೆನಪಾಗ್ಲಿಲ್ವಾ ನಮ್ಮನೇಲಿರೋ ಹೆಣ್ಮಕ್ಳು ಹಿಂದೂಗಳು ಅನ್ನೋದು ನೆನಪಾಗ್ಲಿಲ್ವಾ ಅಭಿಮಾನಿಗಳ ಮೇಲೆ ಅವಾಗ ನಮ್ಮನೆ ಹೆಣ್ಮಕ್ಳು ನೆನಪಾಗ್ಲಿಲ್ವಾ ನಿಮ್ಗೆ ಈ ಅಭಿಮಾನಿಗಳಿಗೆ ಅವತ್ತು ಕೂಡ ಹೇಳಿದ್ವಿ ಇದ್ರೆ ಹೆಣ್ಣು ನಿಂದನೆ ಮಾಡೋದು ಸರಿ ಇಲ್ಲ ಅಂತ ಆದ್ರೆ ಕೆಣಕೊಂಡು ನಮ್ಮನೆ ಹೆಣ್ಮಕ್ಳು ಬಿದ್ದಾಗ ಒಬ್ಬ ತಂದೆ ಆದವನು ಒಬ್ಬ ಅಣ್ಣನಾದವನು ಒಬ್ಬ ತಮ್ಮನಾದವನು ಸಹಿಸ್ಕೊಳಕ್ ಸಾಧ್ಯವೇ ಇಲ್ಲ ಆ ದಾಖಲಾತಿ ಇಟ್ಕೊಂಡೇ ಮಾತಾಡ್ತಿರೋದು ಈಗಲೂ ನಮ್ಮ 11 ಬರ್ತಾನೆ ಇದೆಯಲ್ಲ ನಮ್ಮ 11 ನಿಲ್ಲಿಸೋದು ಕೇಳಿ ಮತ್ತೆ ಇವಾಗ ತಪ್ಪು ಅಂತ ಗೊತ್ತಾಗ್ತಿದೆಯಲ್ಲ ನಿಮ್ಗೆ ನಿಲ್ಲಿಸೋದು ಕೇಳಿ ನೀವು ನೆಟ್ವರ್ಕ್ ಸ್ಲೋ ಆಗ್ತಿದೆ ಷಂಡ ನಾಮರ್ದ ನಪುಂಸಕ ಅನ್ನೋದು ಅಶ್ಲೀಲ ಪದ ಅಲ್ಲ ಇವ್ರು ಯಾವಾಗ ನಮ್ಮನೆ ಹೆಣ್ಮಕ್ಳಿಗೆ ಸೊಂಟದ ಕೆಳಗಡೆ ಮಾತಾಡಿ ರಸ್ತೆ ಕಳಿಸು ನಿನ್ನ ಅಕ್ಕ ತಂಗಿಯರ್ನ 3 ತಿಂಗಳಲ್ಲಿ ಬಸರು ಮಾಡಿ ಕಳಿಸ್ತೀವಿ ನಿನ್ ತಾಯಿಂಗ್ ಕಳಿಸು 1 ತಿಂಗಳಲ್ಲಿ ಮತ್ತೆ ಬಸರು ಮಾಡ್ತೀವಿ ಅಂತ ಹೇಳಿ ಅಸಭ್ಯವಾಗಿ ಮೆರೆದಾಗ ನಾವು ಅದೇ ಪದಗಳನ್ನ ಬಳಸಲ್ಲ ಯಾಕೆಂದ್ರೆ ನಾವು ತಾಯಿಗೆ ಅತ್ಯಂತ ಗೌರವ ಕೊಡ್ತೀವಿ ಹೆಣ್ಣು ಮಕ್ಕಳಿಗೆ ಅತ್ಯಂತ ಗೌರವ ಕೊಡ್ತೀವಿ ಹೆಣ್ಣನ್ನ ಶ್ರೀಚಕ್ರ ಶ್ರೀಮಾತೆ ಅಂತ ಆರಾಧನೆ ಮಾಡ್ತೀವಿ ಅಂತ ಹೆಣ್ಣನ್ನ ಈ ತರ ಅಸಭ್ಯವಾಗಿ ನಾವು ನಿಲ್ಸಕ್ಕಾಗದೆ ನಮ್ಮ ರಕ್ಷಣೆಗೋಸ್ಕರ ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ ಷಂಡ ನಾಮರ್ದ ನಪುಂಸಕ ಅಂತ ಬಳಸಿದ್ವಿ ಅದು ಹೆಣ್ಣ ನಿಂದನೆ ಅಲ್ಲ ನೀವು ಹೇಳ್ತಿರಲ್ಲ ಷಂಡ ಅಂತಂದ್ರೆ ಅವ್ರ ಹೆಂಡತಿಗೆ ಅವಮಾನ ಅಲ್ವಾ ಅವನ್ ಮಕ್ಳು ಹುಡ್ಸಿದಾನ ಅದಕ್ಕೆ ಅವಮಾನ ಅಲ್ವಾ ಅಂತ ಅಲ್ಲ ಷಂಡ ಅನ್ನೋದು ನಪುಂಸಕ ಅನ್ನೋದು ಹೆಣ್ಣಿನಿಂದನೇ ಅಲ್ಲ ಯಾರು ತನ್ನ ಅಯೋಗ್ಯತನವನ್ನ ಮುಚ್ಚಿಟ್ಕೊಳಕ್ಕೆ ಹೆಣ್ಣು ಮಕ್ಕಳನ್ನ ಮಧ್ಯಕ್ಕೆ ತರ್ತಾನೋ ಅಸಭ್ಯತನವನ್ನ ಮೆರಿತಾನೋ ಅವನಿಗೆ ಷಂಡ ಅಂತ ಕರೆದಿದೆ ಯಾಕಂದ್ರೆ ನಿನ್ನಲ್ಲಿರುವಂತಹ ಪೌರುಷ ಇದ್ರು ಕೂಡ ಹೋರಾಡುವಂತ ಪೌರುಷ ಇದ್ರು ಕೂಡ ನೀನ್ ನಪುಂಸಕನಂತೆ ಮಧ್ಯದಲ್ಲಿ ಹೆಣ್ಣನ್ನು ತರ್ತೀಯಲ್ಲ ಅಂತ ಅದೇ ಭಗವದ್ಗೀತೆಯ 2ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ ಕ್ಲೈಭ್ಯಮ್ಮ ಅಂತ ಹೇಳ್ತಾನೆ ಕೃಷ್ಣ ಅರ್ಜುನಿಗೆ ನಿನ್ನ ಷಂಡತನವನ್ನ ಬಿಡು ಹೋರಾಟ ಮಾಡು ಅಂತಾನೆ ಕೃಷ್ಣ ಹೇಳ್ತಾನೆ ನನ್ನ ಎದುರುಗಡೆ ಇರೋರು ಅಣ್ಣ ತಮ್ಮಂದ್ರು ಗುರುಗಳು ಹಿರಿಯರು ಅವ್ರ ವಿರುದ್ಧ ನಾನು ಹೇಗೆ ಹೋರಾಟ ಮಾಡ್ಲಿ ನನಗೆ ಶಕ್ತಿಯೆಲ್ಲ ಕ್ಷೀಣಿಸ್ತಿದೆ ನನಗೆ ಈ ಯುದ್ಧನೇ ಬೇಡ ಅವರೇ ರಾಜ್ಯವನ್ನ ಆಳ್ಲಿ ನನಗೆ ಬೇಡ ಅಂದಾಗ ಕೃಷ್ಣ ಹೇಳ್ತಾನೆ ನಿನ್ನ ಷಂಡತನವನ್ನ ಬಿಡು ಅಂತ ಹಾಗಾದ್ರೆ ಕೃಷ್ಣ ಹೆಣ್ಣಿನಿಂದ ಕಣ ಅಸಭ್ಯತನವನ್ನ ಮೆರೆದವನಿಗೆ ನಿನ್ ಅಸಭ್ಯತನ ಮೆರಿತಿದ್ಯಾ ನಿನ್ ಮನೇಲಿ ಹಿರಿಯನಾಗಿ ದೊಡ್ಡವನಾಗಿ ಷಂಡತನ ಮೆರೆತಿರೋಂತ ಅಭಿಮಾನಿಗಳಿಗೆ ಬುದ್ಧಿ ಹೇಳೋ ಅಂತಂದ್ರೆ ಇನ್ 6 ತಿಂಗಳ ನಿಲ್ಲುತ್ತೆ ಅಂತ ಹೇಳಿ ನಮ್ಮ 11 ಮತ್ತೆ ಶುರುವಚ್ಕೊಂಡಲ್ಲ
ಅದಾದ್ಮೇಲೆ ಅಭಿಮಾನಿಗಳು ಈಗಲೂ ಕೂಡ ಅಸಭ್ಯತನವನ್ನ ಮೆರೆತಿದ್ರ. ಈಗಲೂ ನನಗೆ ಬಂದಿರೋ ವಿಡಿಯೋಗಳು ಎಷ್ಟಿದೆ ಗೊತ್ತಾ? ಅವ್ರು ಮಾಡಿಸಿರುವಂತ ಎಡಿಟಿಂಗ್ ಫೋಟೋ ಎಷ್ಟಿದೆ ಗೊತ್ತಾ? ಈಗಲೂ ನನಗೆ ಅವ್ರು ಮಾತಾಡಿರುವಂತ ಅಸಭ್ಯದ ವಾಯ್ಸ್ ರೆಕಾರ್ಡ್ ಎಷ್ಟಿದೆ ಗೊತ್ತಾ? ಅವ್ರ ಹತ್ರ ನಾನು ಮಾತಾಡಿರೋದ್ರೊಳಗೆ ಒಂದೇ ಒಂದು ಹೆಣ್ಣಿನಿಂದನೆ ತೋರಿಸ್ಬಿಡಿ, ಇವತ್ತ ಕತ್ತನ ತೆಕ್ಕೊಂಡ್ಬಿಡ್ತೀನಿ ನಾನು. ಅವ್ರು ನಾನು ಅದೇ ಥರ ಏನಾದರೂ ಎಡಿಟ್ ಮಾಡಿ ಕಳಿಸಿದ್ದೀನಿ ಅಸಭ್ಯವಾಗಿ, ಅವ್ರಿಗೆ ಪ್ರತಿಯೊಬ್ಬನಿಗೂ ಹೇಳ್ತೀನಿ, ನಿಮ್ಮನೆ ಹೇಳಿ ಹೆಣ್ಣು ಮಕ್ಳಿಗೆ ತೊಂದರೆ ಆದರೂ ಹೇಳ್ರಪ್ಪ, ನಾವು ಅಣ್ಣನಾಗಿ ತಮ್ಮನಾಗಿ ನಾವು ಬರ್ತೀವಿ, ಮಗನಾಗಿ ನಾವು ರಕ್ಷಣೆಗೆ ಬರ್ತೀವಿ, ಯಾಕೆಂದ್ರೆ ನೀವು ಶೆಂಡರು ಅಂತ. ಇದನ್ನೆಲ್ಲ ಗೊತ್ತಿದ್ರು ಅವ್ನು ಬಿಲ್ದಲ್ಲಿ ಅಡುಕೊಂಡು ಕೂತ್ಕೊಂಡು ಅಭಿಮಾನಿ ಸಂಘ ಕಟ್ಕೊಂಡು ಇನ್ನೂ ಜೂಜಾಡಿಸ್ಕೊಂಡು ಅಭಿಮಾನಿಗಳಿಗೆ ಸಪೋರ್ಟ್ ಮಾಡ್ಕೊಂಡು ಕೂತಿದ್ದಾನಲ್ಲ. ಮೊನ್ನೆ ಒಬ್ಬ ಫೋನ್ ಮಾಡಿದ್ದ, ಅವ್ನು ಫೇಕ್ ಮಂಜ ಅಂತಾನೆ ಕರೆದೆ, ಯಾಕೆಂದ್ರೆ ಅವ್ನ ಧ್ವನಿ ಆತರನೇ ಇತ್ತು. ಅವ್ನು ಹೇಳ್ತಾನೆ ನಾವ್ಯಾಕೆ ಹೇಳ್ಬೇಕು ಅಭಿಮಾನಿಗಳಿಗೆ, ಅಭಿಮಾನಿಗಳು ಯಾಕೆ ಹೇಳಬೇಕು ಅನ್ನೋದಾದ್ರೆ, ನೀವು ಫಿಲಂ ಪ್ರಮೋಟ್ಗಾದ್ರೆ ಅಭಿಮಾನಿಗಳ ಹತ್ರ ಹೋಗ್ತೀರಾ? ಸಾಮಾನ್ಯ ಜನಗಳ ಹತ್ರ ಬರ್ತೀರಾ? ಅದೇ ಅಭಿಮಾನಿ ಸಂಘ ಬೇಕು ನಿಮ್ಗೆ. ಅದೇ ಅಭಿಮಾನಿ ಸಂಘ ತಪ್ಪು ನಡೆದಾಗ, ತಪ್ಪನ್ನ ಮಾಡಿದಾಗ ನಿಮ್ಗೆ ಹೇಳ ಯೋಗ್ಯತೆ ಇಲ್ಲ ಅಂದ್ರೆ ಡಿಸಾಲ್ವ್ ಮಾಡಿ. ಡಿಸಾಲ್ವ್ ಮಾಡೋ ಯೋಗ್ಯತೆ ಇಲ್ಲ ಅಂತಂದ್ರೆ, ನಿಮ್ಗೆ ಆ ಶಕ್ತಿ ಬೇಕು ಅಂತಿದ್ರೆ ಅವ್ರಿಗೆ ಬುದ್ಧಿ ಕಲಿಸಿ. ಕರ್ನಾಟಕದಲ್ಲಿ ಜೂಜನ್ನ ಆಡಿಸೋದು, ಕರ್ನಾಟಕದಲ್ಲಿ ಯಾವುದೇ ದೇಶದಲ್ಲಿ ಜೂಜ್ ಆಡಿಸೋದು ಅದು ತಪ್ಪೇ. ಆದ್ರೆ ನಮ್ಮ ಮನೆಯಲ್ಲಿ ಹಿಲಿಗಳು ಜಾಸ್ತಿ ಆದಾಗ, ಯಜ್ಞಗಳು ಜಾಸ್ತಿ ಆದಾಗ ಹಾವು ಬರೋದು ಬೇರೆಯವ್ರ ಮನೆಗಲ್ಲ, ಅದು ಖಾನ್ ಅವ್ರ ಮನೆ ಆಗ್ಲಿ, ಅವ್ರ ತಾತನ ಮನೆ ಆಗ್ಲಿ, ಅವ್ರ ಅಪ್ಪನ ಮನೆನೇ ಆಗ್ಲಿ.